ಕೋವಿಡ್ ಹಿನ್ನೆಲೆಯಲ್ಲಿ ಯಡೂರಿನ ಶ್ರೀ ವೀರಭದ್ರೇಶ್ವರ ಜಾತ್ರೆ ಅಂಗವಾಗಿ ಸರ್ಕಾರ ನಿಯಮದಂತೆ ಸಾಂಕೇತಿಕ ಮಹಾರಥೋತ್ಸವ ಜರುಗಲಿದೆ ಎಂದು ಶ್ರೀಶೈಲ ಜಗದ್ಗುರುಗಳು ಸ್ಪಷ್ಟಪಡಿಸಿದ್ದಾರೆ. ಚಿಕ್ಕೋಡಿ ತಾಲೂಕಿನ ಯಡೂರಿನ ಶ್ರೀಕಾಡಸಿದ್ದೇಶ್ವರ ಮಠದಲ್ಲಿ ಮಾತನಾಡಿ, ಯಡೂರಿನ ಶ್ರೀಕಾಡಸಿದ್ದೇಶ್ವರ ಮಠ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಧರ್ಮಾಧಿಕಾರಿಗಳಾದ ಶ್ರೀಶೈಲ ಜಗದ್ಗುರುಗಳು ಮಹಾಮಾರಿ ಕೊರೋನಾ ಹಿನ್ನೆಲೆಯಲ್ಲಿ ಯಡೂರಿನ ಐತಿಹಾಸಿಕ ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವವನ್ನು ಸರಳವಾಗಿ ಆಚರಿಸಲು ತೀರ್ಮಾನಿಸಲಾಗಿದೆ. ಬಿಲ್ವಾರ್ಚನೆ, ಆಯಾಚಾರ, ಲಿಂಗದೀಕ್ಷೆ, ಮಹಾಪ್ರಸಾದ, ದೇವರ ದರ್ಶನ ಪಡೆಯಲು ಭಕ್ತರಿಗೆ ಅವಕಾಶ ನೀಡಲಾಗಿದೆ. ಇನ್ನು ಬಹು ನಿರೀಕ್ಷಿತ ಶ್ರೀ ವೀರಭದ್ರೇಶ್ವರ ಮಹಾರಥೋತ್ಸವವನ್ನು ಧಾರ್ಮಿಕ ವಿಧಿಯಂತೆ ಶಿಷ್ಟಾಚಾರ ಅನುಗುಣವಾಗಿ ಕಡಿಮೆ ಜನರ ಸಮ್ಮುಖದಲ್ಲಿ ಫೆಬ್ರವರಿ 12ರಂದು ಸಾಯಂಕಾಲದ ಸಮಯದಲ್ಲಿ ಮಹಾರಥೋತ್ಸವ ಜರುಗಲಿದೆ ಎಂದು ಶ್ರೀಶೈಲ ಜಗದ್ಗುರುಗಳು ಸ್ಪಷ್ಟಪಡಿಸಿದರು. ಜಾತ್ರಾ ಮಹೋತ್ಸವಕ್ಕೆ ತಾಲೂಕಾಡಳಿತದಿಂದ ಅನುಮತಿ ಸಿಕ್ಕಿದೆ. ಭಕ್ತರು ಮಾಸ್ಕ್ ಧರಿಸಿ, ಸಾಮಾಜಿಕ ಅಂತರ ಕಾಯ್ದು, ಸ್ಯಾನಿಟೈಸರ್ ಬಳಸಿ ಶಾಂತತೆಯಿಂದ ಜಾತ್ರೆಯಲ್ಲಿ ಪಾಲ್ಗೊಂಡು ಶ್ರೀ ವೀರಭದ್ರೇಶ್ವರ ಕೃಪೆಗೆ ಪಾತ್ರರಾಗಬೇಕೆಂದು ಶ್ರೀಶೈಲ ಜಗದ್ಗುರುಗಳು ತಿಳಿಸಿದರು. ಆಯಾಚಾರ ಲಿಂಗದೀಕ್ಷೆ, ಬರುವಂತಹ ಭಕ್ತರಿಗೆ ದರ್ಶನ ಮತ್ತು ದಾಸೋಹ, ಈ ಕಾರ್ಯಕ್ರಮಗಳನ್ನು ಮಾತ್ರ ಈ ವರ್ಷದ ಜಾತ್ರಾ ಮಹೋತ್ಸವದಲ್ಲಿ ನಡೆಸ್ಕೊಂಡು ಬರಲಾಗ್ತದೆ. ತೇರು ಎಳೆಯೋದು ಕೂಡ ಒಂದು ಧಾರ್ಮಿಕ ವಿಧಿ ಇರೋದರಿಂದ ಅದನ್ನು ಕಡಿಮೆ ಜನರ ಸಮೂಹದಲ್ಲಿ ಶಿಷ್ಟಾಚಾರಕ್ಕನುಗುಣವಾಗಿ ಸಾಂಕೇತಿಕವಾಗಿ ದಿನಾಂಕ 12ನೇ ತಾರೀಕಿನ ದಿವಸ ಎಳೆಯುವಂತಹ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದಕ್ಕೆ ಹೆಚ್ಚಿನ ಜನರನ್ನು ಸೇರಿಸಬಾರದು ಅಂತ ತಿಳ್ಕೊಂಡು ಸರ್ಕಾರದ ನಿರ್ದೇಶನ ಇರೋದರಿಂದ ಸಾಧ್ಯವಾದಷ್ಟು ಕಡಿಮೆ ಜನರನ್ನು ಸೇರಿಸಿ ಈ ಜಾತ್ರೆಯನ್ನು ಆಯೋಜನೆ ಮಾಡಲಾಗ್ತಾ ಇದೆ. ಆದ್ದರಿಂದ ಜಾತ್ರೆಗೆ ಆಗಮಿಸುವಂಥ ಭಕ್ತರು ಕಡ್ಡಾಯವಾಗಿ ಮಾಸ್ಕ್ ಧರಿಸಿಕೊಂಡು ಆಗಾಗ ಸ್ಯಾನಿಟೈಸರ್ ಉಪಯೋಗ ಮಾಡ್ತಾ ಎಷ್ಟು ಸಾಧ್ಯನೋ ಅಷ್ಟು ಅಂತರವನ್ನು ಕಾಪಾಡಿಕೊಂಡು ಬಂದು ದೇವರ ದರ್ಶನವನ್ನು ಮಾಡಿಕೊಳ್ಬೇಕು. ಮತ್ತು ತೇರಿಗೆ ಬರುವಂಥ ಭಕ್ತರು ಕೂಡ ಈ ಎಲ್ಲ ನಿಯಮಗಳನ್ನು ಪಾಲಿಸ್ತಾ ಬಂದು ಪಾಲ್ಗೊಳ್ಬೇಕು ಅಂತೇಳಿ ಸಾರ್ವಜನಿಕರಿಗೆ ಈ ಮೂಲಕ ನಾವು ತಿಳಿಸಲಿಕ್ಕೆ ಬಯಸ್ತೇವೆ. ಈ ಸಂದರ್ಭದಲ್ಲಿ ಅಡವಯ್ಯ ಅರಳಿಕಟ್ಟಿಮಠ್, ಮಲ್ಲಪ್ಪ ಸಿಂಧೂರ್, ಬಸವರಾಜ್ ಚೊಂಚನ್ನವರ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.